ಮೇಲಿನ ಪ್ರಕರಣ ಕೈಬಿಡಿ ಬಸನಗೌಡ ಪಾಟೀಲ್ ಬಮ್ನಾಳ್ ಒತ್ತಾಯ ನಾಡಿನ ನೆಲ ಜಲ ಭಾಷೆ ರಕ್ಷಣೆಗಾಗಿ ಹೋರಾಟ ಮಾಡುತ್ತಿರುವ ಕನ್ನಡ ಪರ ಹೋರಾಟಗಾರರ ಮೇಲಿನ ಪ್ರಕರಣಗಳನ್ನು ಕೈಬಿಡಬೇಕೆಂದು ಅರಳಿಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸನಗೌಡ ಪಾಟೀಲ್ ಬಮ್ನಾಳ್ ಆಗ್ರಹಿಸಿದರು ಅವರು ನವೆಂಬರ್ 1 ರಂದು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿ ಗ್ರಾಮವಾದ ಅಥಣಿ ತಾಲ್ಲೂಕಿನ ಅರಳಿಹಟ್ಟಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಿದ್ದ ಗ್ರಾಮ ಪಂಚಾಯತ್ ವಿವಿಧ ಶಾಲೆಗಳು ಕನ್ನಡ ಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಭುವನೇಶ್ವರಿ ತಾಯಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡುತ್ತಿದ್ದರು ಕನ್ನಡ ಭಾಷೆಯ ಮೇಲೆ ಕೇವಲ ಅಭಿಮಾನವಿದ್ದರೆ ಸಾಲದು ಭಾಷೆ ಬಳಸಿ ಬೆಳೆಸುವ ಮನಸ್ಥಿತಿಯನ್ನು ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳುವುದು ಅಗತ್ಯವಿದೆ ಎಂದರು 2000 ವರ್ಷಗಳ ಇತಿಹಾಸವುಳ್ಳ ಕನ್ನಡ ನಾಡು ವಿವಿಧ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಸಂದರ್ಭ ನಾಡಿನ ಏಕೀಕರಣಕ್ಕಾಗಿ ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಅನೇಕ ಕನ್ನಡ ಪರ ಮುಖಂಡರು ತ್ಯಾಗ ಬಲಿದಾನಗಳಿಂದ ಜನ್ಮ ತಾಳಿದೆ ಈ ನಾಡಿನಲ್ಲಿ ಇಂದು ಕೆಲವೆಡೆ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರುತ್ತಿರುವುದು ಆತಂಕಕಾರಿ ಸಂಗತಿ ನಮ್ಮ ಹಿರಿಯರು ಕಟ್ಟಿಕೊಟ್ಟ ಭಾಷೆ ನಾಡನ್ನು ನಾವುಗಳು ಯಾವುದೇ ಕಾರಣಕ್ಕೂ ವಿಭಜನೆಗೆ ಅವಕಾಶ ನೀಡಬಾರದು ಎಂದರು ಈ ವೇಳೆ ಗಡಿ ಭಾಗದಲ್ಲಿ ಕನ್ನಡದ ಬಗ್ಗೆ ಎಲೆಮರೆ ಕಾಯಿಯಂತೆ ಕೆಲಸ ಮಾಡುವ ಸಾಧಕರನ್ನು ಸನ್ಮಾನಿಸಲಾಯಿತು ಗ್ರಾಮ ದೇವತೆಯಾದ ಲಕ್ಷ್ಮಿಯನ್ನ ಮನದಾಳದಲ್ಲಿ ನೆನೆಯುತ್ತಾ ಕನ್ನಡ ಸರ್ಕಾರದ आदेश मेरे कर्नाटक 68ನೇ ರಾಜ್ಯೋತ್ಸವ 50ನೇ ಮೈಸೂರು ಕರ್ನಾಟಕ ನಾಮಕರಣವಾಗಿ 50 ವರ್ಷದ ನಂತರ ವಿಜೃಂಭಣೆಯಿಂದ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಸರ್ಕಾರದ ಆದೇಶದ ಮೂಲಕವಾಗಿ ಯಾವ ಮಕ್ಕಳ ನಿಮಗೋಸ್ಕರ ನಾನು ವಿದ್ಯಾರ್ಥಿಯ ಸೌಕರ್ಯಕ್ಕೋಸ್ಕರ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೋಸ್ಕರ ನೀವು ಒಂದೇ ಭಾಷೆ ಕಲಿಯಿರಿ ಅಂತಲ್ಲ ಅವಕಾಶ ಕೊಡಂಗಿಲ್ಲ ಸಡನ್ಲಿ ಸರ್ಕಾರ ಆದೇಶ ಆದ ನಂತರ ನನಗೆ ಏನು ಮಾಡಕ ಆಗಲಿಲ್ಲ ಗಡಿಬಿಡಿಯಲ್ಲಿ ಇದನ್ನು ಮಾಡಿದ್ವಿ ಮುಂದಿನ ದಿವಸದಲ್ಲಿ ನೀವು ನಮ್ಮ ಪಂಚಾಯಿತಿಗೆ ಬರಬೇಕಾದ್ರೆ ನಿಮ್ಮನ್ನೆಲ್ಲ ನೆರಳಲ್ಲಿ ಕುಳಿಸಿ ವ್ಯವಸ್ಥಿತವಾಗಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮುಂದಿನ ಮತ್ತು ಮಾಡಿ ಕುಟುಂಬ ಮಕ್ಕಳ ಸಲುವಾಗಿ ನಾನು ಕಾನಡಿ ಬಾಳನಿಗೆ ಸನ್ಮಾನ ಗಡಿ ಗ್ರಾಮದಲ್ಲಿದ್ದುಕೊಂಡು ಕನ್ನಡ ಬಾರದ ತಾಯಿಯೊಬ್ಬಳು ತನ್ನ ಮಗನಿಗೆ ಕಾನಡಿ ಬಾಳ್ ಎಂದು ಹೆಸರಿಡುವ ಮೂಲಕ ಕನ್ನಡವನ್ನು ಕಲಿಸಿದ್ದಾಳೆ ಆತನನ್ನು ಗುರುತಿಸಿ ಇಂದು ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಈ ವೇಳೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಳು ಜಾಧವ್ ಮುಖಂಡರಾದ ಕೇದಾರಿ ನಾಗರಾಳೆ ಧೋಂಡಿರಾಮ್ ಅವಳೇಕರ್ ಜಾಲೇಂದರ್ ಗಂಗಾಧರ್ ಅಶೋಕ ಗಂಗಾಧರ್ ಕೃಷ್ಣ ನಾಯಕ್ ಮಂಜುನಾಥ್ ಪಾಟೀಲ್ ಬಾಳು ಖಾಡೆ ಸಾಗರ್ ಗ್ರಾಮ ಲೆಕ್ಕಾಧಿಕಾರಿಗಳು ಅಭಿವೃದ್ಧಿ ಅಧಿಕಾರಿಗಳು ಪಿಸಿ ಭತಗುಣಕಿ ಕಾರ್ಯದರ್ಶಿ ಎವೈ ಜಮಾದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕಾಗವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ